Hello everyone, happy Shankranti to all of you. This video is for all the fashion enthusiasts out there. I want to show you today how creativity meets tradition. I want to tell you, in Dream Zone Panchankri, we incorporate a very holistic approach to the designing process. Today, you will see how the design and creativity of our students resonates with tradition, culture, colors, and the whole styling approach. I would like Ms. Varshita to take you through this journey. Namaste, I'm Varshita S. I'm one of the faculty in Dream Zone Banashankari branch. We made our students to do a window display based on the Makara Shankranti theme. The main motto to boost the confidence in the students to talk with the client confidently and to teach what VM is and how important it is. Namaste, Makara Shankranti Abada Shubhashayagalu. ಇವತ್ತು ನಾವು ಮಕರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಏನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ರೈತರು ಫಸ್ಟ್ ಬೆಳೆದಿದ್ದ ಬೆಳೆನ ಒಂದ್ ಕಡೆ ರಾಶಿ ಮಾಡಿ ಅದೆಲ್ಲ ಪೂಜೆ ಸಲ್ಲಿಸಿ ಆ ಹೊಸ ಬೆಳೆಯಿಂದ ಭತ್ತದಿಂದ ಅಕ್ಕಿ ತೆಗೆದು ಅದರಿಂದ ಸ್ಪೆಷಲ್ ಪೊಂಗಲ್ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಆ ಪೊಂಗಲ್ನ ರೈತರು ಎಲ್ಲರೂ ಕೂರಿಸೋ ಅಂತ ಹಸುಗೆ ಫಸ್ಟ್ ಪೊಂಗಲ್ನ ಇಟ್ಟು ಅದ ನೆಕ್ಸ್ಟ್ ನಾವೆಲ್ಲ ತಿಂತೇವೆ. ಸೊ ಅದು ಫುಲ್ ಹಳ್ಳಿ ಸೆಟಪ್ ಅಲ್ಲಿ ನಾವು ಈ ಥೀಮ್ ಮಾಡ್ತಾ ಇದ್ದೀವಿ. ನಮಸ್ತೆ ಎಲ್ಲರಿಗೂ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಮುಖ್ಯವಾದ ಇನ್ನೊಂದು ಪಾತ್ರ ಏನಂತಂದ್ರೆ ಕಿಚ್ಚಾಡಿಸೋದು. ಹಸುಗಳಿಗೂ ಅಷ್ಟೇ ಪ್ರಾಮುಖ್ಯತೆನೆ ಕೊಟ್ಟು ಅದಕ್ಕೆ ಅಲಂಕಾರಗಳನ್ನು ಮಾಡಿ ಪೂಜೆ ಮಾಡಿ ಸಂಜೆ ಹೊತ್ತಲ್ಲಿ ಅದನ್ನ ಕಿಚ್ಚಾಯಿಸೋದ್ರ ಮೂಲಕ ಹಬ್ಬನ ಆಚರಣೆ ಮಾಡ್ತಾರೆ. ಮನುಷ್ಯರಲ್ಲಿ ಏನೇ ಅಹಂಕಾರ ಇದೆಯೋ ಆ ಸಂಕ್ರಾಂತಿ ಹಬ್ಬದಲ್ಲಿ ಆ ಕಿಚ್ಚಾಯಿಸೋದ್ರ ಮೂಲಕ ಸುಟ್ಟು ಹೋಗ್ಲಿ ಅನ್ನೋದು ಈ ಒಂದು ಕಿಚ್ಚಾಯಿಸೋದ್ರ ಅರ್ಥ ಆಗಿದೆ. ಈ ಮಾಘಿ ಮಾಸದಲ್ಲಿ ಗಾಳಿ ತುಂಬಾ ಜೋರಾಗಿ ಬೀಸೋದ್ರಿಂದ ಈ ಸಂಕ್ರಾಂತಿ ಹಬ್ಬದಲ್ಲಿ ಗಾಳಿಪಟ ಹಾರಿಸೋದು ಒಂದು ಸಂಪ್ರದಾಯ ಆಗಿರೋದ್ರಿಂದ ಗಾಳಿಪಟ ಹಾರಿಸ್ತಿದೀವಿ. ಹ್ಯಾಪಿ ಸಂಕ್ರಾಂತಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೂ ಬೆಲ್ಲ ಬೀತೀವಿ. ಯಾಕೆ ಅಂದ್ರೆ ಈ ಸೀಸನ್ ಅಲ್ಲಿ ನಮ್ಗೆ ಸ್ಕಿನ್ ಒಡೆಯೋದ್ರಿಂದ ನಾವು ಆಯಿಲ್ ಕಂಟೆಂಟ್ ತುಂಬಿಸೋಕೆ ಎಲ್ಲೂ ಕೊಬ್ಬರಿ ಕಡಲೆಕಾಯಿ ತಿನ್ನೋದ್ರಿಂದ ಆಯಿಲ್ ಕಂಟೆಂಟ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಎಲ್ಲೂ ಬೆಲ್ಲ ತಿನ್ನಿ ಒಳ್ಳೇದು ಮಾತ್ರ. ಸಂಕ್ರಾಂತಿ ಹಬ್ಬ ಬಂದು ತುಂಬಾ ದಕ್ಷಿಣ ಭಾಗದಲ್ಲಿ ಆಚರಿಸಿವಿ, ಅದರಲ್ಲೂ ಹಳ್ಳಿ ಕಡೆ ತುಂಬಾ ಆಚರಣೆ ಮಾಡ್ತೀವಿ. ಸೀರೆ ಬಂದು ನಮ್ಮ ಸಂಪ್ರದಾಯ, ರೇಷ್ಮೆ ಸೀರೆ, ಹಿಡ್ಕಲ್ ಸೀರೆ ಮತ್ತು ಚೆಕ್ ಸೀರೆ ತುಂಬಾ ಬಳಸ್ತೀವಿ. ನಮಸ್ತೆ, ಮಕರ ಸಂಕ್ರಾಂತಿ ಆಟಗೀರು, ಅಕಬಾರ, ಲಗೋರಿ, ಬಂಡಿ ಆಟ. ಹ್ಯಾಪಿ ಮಕರ ಸಂಕ್ರಾಂತಿ. ಸಂಕ್ರಾಂತಿಯ ಇನ್ನೊಂದು ವಿಶೇಷ ಏನಂದ್ರೆ, ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯ ತನ್ನ ಪತನ ಬದಲಾವಣೆ ಮಾಡ್ತಾನೆ, ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಬದಲಾವಣೆ ಮಾಡ್ತಾನೆ. ಸಂಕ್ರಾಂತಿ ಬರೋದಕ್ಕೆ ಮುಂಚೆ ತುಂಬಾ ಚಳಿ ಇರುತ್ತೆ. ಬದಲಾವಣೆ ಪಥ ಬದಲಾವಣೆ ಆದ್ಮೇಲೆ ಚಳಿಯಿಂದ ಬಿಸಿಲು ಶುರು ಆಗುತ್ತೆ. ಇದು ಈ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆ ಏನಿದೆ. ಹ್ಯಾಪಿ ಸಂಕ್ರಾಂತಿ.